ರಾಧೆ ರಾಧೆ ನನ್ನ ರಸಿ ರಾಧೆ. ಇಂಚರ ಸಾಕು. ಅಯ್ಯೋ ಅಗಸ್ತ್ಯ, ನಂಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗತ್ತೆ, ಸುಮ್ಮನೆ ಇರು. ಇಂಚರ ಸಾಕು. ಇನ್ನೊಂದು ಸ್ವಲ್ಪ ಕಾಲು ನೋವು ಹೋಯ್ತು ಇಂಚರ, ಬೇಡ. ನಿಜ ನಿಜ, ಪ್ರಾಮಿಸ್. ಬೇರೆ ಏನಾದ್ರು? ಭುಜ, ತಲೆ, ಕತ್ತು? ಏನಿದು? ನೀನ್ ಇದನ್ ಕುಡಿದ್ರೆ ನೋವು ಕಡಿಮೆ ಆಗತ್ತೆ. ಇದೇ ಕಹಿ ಇದೆ ಅಂಚರ. ಏನ್ ಅಗಸ್ತ್ಯ ನೀನ್ ಹೀಗ್ ಕೇಳ್ತೀಯ? ಹಾಗಲ್ ಕೈ ಬೇವಿನ ಸೊಪ್ಪು ಹಾಕಿ ಮಾಡಿರೋ ಜ್ಯೂಸು ಕಹಿ ಇಲ್ಲದೆ ಸಿಹಿನ ಇರತ್ತೆ. ವಾಟ್, ಏನ್ ಹೇಳ್ತಿದ್ಯ? ನನ್ ಫ್ರೆಂಡು ಡಾಕ್ಟ್ರು, ಅವಳಗ್ ಫೋನ್ ಮಾಡಿ ಕೇಳ್ದೆ ನಾನು ನನ್ ಗಂಡಂಗ್ ಹೀಗೆಲ್ಲ ಆಗಿದೆ ಅಂತ. ಅವಳು ಹೇಳಿದ್ದು ಇದೆಲ್ಲ ಮಾಡು, ಹೆಲ್ಪ್ ಆಗತ್ತೆ ಅಂತ. ಚಾಚಾ ಇದೆಲ್ಲ ಬೇಡ ನಂಗೆ. ಸರಿ ಬಿಡು, ಇದ್ ಬೇಡ. ಇದನ್ನ ಹಚ್ಚಿದ್ರೆ ನಿನ್ ಕೈ ನೋವು ಎಲ್ಲ ಕಡಿಮೆ ಆಗತ್ತಂತೆ. ಏನಿದು? ಮಾವಿನ ಎಲೆ, ಬೇವಿನ ಎಲೆ ಮಿಕ್ಸಿಯಲ್ಲಿ ರುಬ್ಕೊಂಡ್ ಬಂದಿರೋ ಆಗಿದೆ. ಹಾಗೆಲ್ಲ ಹೇಳ್ಬಾರ್ದು. ಯಾಕೆ? ಇದು ಸಗಣಿ. ಸಗಣಿನ ಹೋಗ್ತಾ ಇದ್ದೆ, ಅಶ್ವಿನಿ ಯಾರ ಜೊತೆನೋ ಮಾತಾಡ್ತಿದ್ಲು, ಎಲ್ಲ ರೆಡಿನಾ ಅಂತ ಕೇಳ್ತಿದ್ಲು. ಮತ್ ಯಾರ ಹತ್ರ ಮಾತಾಡ್ತಿದ್ಲು? ಶ್ರವಣ್ ನಿಮ್ಗೆ ತುಂಬಾ ಕಾಟ ಕೊಡ್ತಿದ್ರ? ಅವನಿಗೆ ನನ್ ಮೇಲೆ ಸಿಟ್ಟಿತ್ತು, ಅದಕ್ಕೆ ನನ್ನ ಹತ್ರ ಇರೋದೆಲ್ಲ ದೋಚ್ಕೊಂಡು ನಡು ನೀರಲ್ಲಿ ಕೈ ಬಿಟ್ಟು ಹೋದ. ಅಕ್ಕ ನಿಮ್ಗೌರ್ ಮೇಲೆ ಸಿಟ್ಟಿಲ್ವಾ? ಇಲ್ಲ ಉರ್ವಿ, ಕರ್ಮ. ನಾನ್ ಮಾಡಿದ್ದು ನಾನೇ ಅನ್ಭವಿಸ್ಬೇಕು. ಈಗ ಅದ್ರ ಬಗ್ಗೆ ಮಾತ್ಯಾಕೆ? ನಾವು ಅಶ್ವಿನಿ ಬಗ್ಗೆ ಯೋಚನೆ ಮಾಡ್ಬೇಕು. ಏನ್ ಮಾಡ್ತಿರ್ಬೋದು ಅವಳು? ಸಗಣಿ. ಚಚೆ ಏನು ಬೇಕಾಗಿಲ್ಲ, ದೂರ ಇಡು. ಯಾಕ್ ಹೀಗ್ ಮಾತಾಡ್ತೀಯ ಅಗಸ್ತ್ಯ? ಗಂಡಂಗ್ ಸೇವೆ ಮಾಡ್ಬೇಕು, ಅವ್ನ್ ನೋವು ಹೋಗಿಸ್ಬೇಕು ಅಂತ ಇದನ್ ತಂದ್ರೆ ನೀನ್ ನೋಡಿದ್ರೆ ದೂರ ಹೋಗ್ತಿದೀಯ. ಇದನ್ ಯಾರಾದ್ರೂ ಸೇವೆ ಅಂತಾರ? ಅಲ್ಲ, ಯಾರಾದ್ರೂ ಸಗಣಿ ಹಚ್ತಾರ ಅಂಚರ? ಹೇ ಅಗಸ್ತ್ಯ, ಇದನ್ನ ಕೈಗ್ ಹಚ್ಕೊಂಡ್ರೆ ಕೈ ನೋವು ಹೋಗತ್ತೆ, ತಲೆಗೆ ಹಚ್ಚಿದ್ರೆ ತಲೆ ನೋವೇ ಹೋಗ್ಬಿಡತ್ತೆ, ಗಂಟ್ಲು ನೋವೇನಾದ್ರು ಇದ್ರೆ ಅದು ಮಾಯ. ನನಗೆ ಎಲ್ಲೂ ನೋವು ಆಗ್ತಿಲ್ಲ ಅಂಚರ. ಕರೆಕ್ಟ್ ಆಗಿದ್ದೀನಿ, ನೋವು ಆಗ್ತಿಲ್ಲ. ನನಗೆ ಗೊತ್ತು ನನ್ ಸಮಾಧಾನಕ್ಕೆ ಸುಳ್ಳು ಹೇಳ್ತಿದೀಯ ಅಂತ. ಹಾಗಲ್ಲ ಇಂಚರ. ಮತ್ ಕೈ ಕೊಡು. ಅಲ್ಲ, ಇದಕ್ಕೆಲ್ಲ ಸಗಣಿ ಹಚ್ತಾರೆ ಅಂತ ನಿನ್ಗೆ ಯಾರು ಹೇಳಿದ್ದು? ಹೇಳದ್ನಲ್ಲ ಅಗಸ್ತ್ಯ, ಐಶ್ವರ್ಯ ಅಂತ ನನ್ ಫ್ರೆಂಡು, ತುಂಬಾ ಒಳ್ಳೆ ಡಾಕ್ಟ್ರು. ಅದೇನ್ ಹುಡುಗ ಡಾಕ್ಟರ್ ಏನೋ ನಾನ್ಸೆನ್ಸ್. ಅಗಸ್ತ್ಯ ಅವೆಲ್ಲ ಅನ್ಬೇಡ, ಅವ್ರ ಬಗ್ಗೆ ತುಂಬಾ ಒಳ್ಳೆ ಡಾಕ್ಟರ್ ಗೊತ್ತಾ? ಎಷ್ಟೊಂದ್ ಪೇಷಂಟ್ ಇದಾರೆ ಗೊತ್ತಾ ಅವಳಿಗೆ? ಓಹೋ, ಏನ್ ಆರ್ಥೋಪೆಡಿಕ್ ಅವಳು? ಇಲ್ಲಪ್ಪ, ವೆಟರ್ನರಿ ಡಾಕ್ಟರ್. ಯಾರೀ ಡಾಕ್ಟರ್ ಹೇಳಿರೋ ಮಾತ್ ಕೇಳ್ಕೊಂಡ್ಬಂದು ಗಂಡಿನ ಕೈಗೆ ಸಗ್ನೇಚಿ ಬಂದಿದ್ಯಾ? ಅಯ್ಯೋ ಅಗಸ್ತ್ಯ, ಹಾಗೆ ಮನುಷ್ಯ ಪ್ರಾಣಿ ಅಂತೆಲ್ಲ ಭೇದ ಭಾವ ಮಾಡಬಾರ್ದು ಪಾಪ. ತಲೆಗೆಟ್ಟಿದೆ ನಿಂಗೆ? ನನ್ ಬೇಡ ಅಂಚರ. ಪ್ಲೀಸ್ ಅಗಸ್ತ್ಯ, ಹಠ ಮಾಡ್ಬೇಡ. ಒಂದೇ ಒಂದ್ಸತಿ ನಿನ್ ಕೈಗೆ ಸಗಣಿ ಹಚ್ಚಿದೆ, ನಾನು ಬಿಡೋಲ್ಲ. ನನ್ಗೆ ಒಟ್ನಲ್ಲಿ ನಿನ್
ಕೈ ವಾಸಿ ಆಗ್ಬೇಕು ಅಷ್ಟೇ. ನನ್ಗೆ ಬೇಡ ಅಂಚರ. ಬೇಡ ಅಂಚರ. ಬೇಡ ಬೇಡ ಅಂದೆ ತಾನೆ ಅಂಚರ. ವೈದೇಹಿ, ಟೀ ಎಷ್ಟು ಚೆನ್ನಾಗಿದೆ ಅಂದರೆ, ನೀನು 2 ಗಂಟೆಗೆ ಒಂದ್ಸಲ ಈ ಥರ ಟೀ ಮಾಡ್ಕೊಟ್ಬಿಟ್ರೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಹೌದೌದು, ಪ್ರತಿ ಸಲ ಟೀಗೆ 2 ಚಮಚ ಸಕ್ಕರೆ ಹಾಕೊಡ್ತಾ ಇದ್ದೀನಿ. ಅಕ್ಕಂಗೇನಾದ್ರು ಗೊತ್ತಾದ್ರೆ ನನ್ನನ್ನು ಅಡುಗೆ ಮನೆಯಿಂದ ಹೊರಗೆ ಹಾಕ್ತಾರಷ್ಟೇ. ನೀವು ಅಷ್ಟೇ, ಯಾರಿಗೂ ಹೇಳಬೇಡಿ. ಹ್ಞೂ ಸರಿ. ಅಮ್ಮ, ನಿನ್ನ ಸೊಸೆಗೆ ತಲೆ ಕೆಟ್ಟೋಗಿದೆ ಅಮ್ಮ. ಏಯ್, ನನ್ನ ಸೊಸೆ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಸೊಸೆಗೆ ಏನಾದರೂ ಆದರೆ ಸಾಕು, ಅವಳ ಪರ ವಹಿಸ್ಕೊಂಡು ಬಂದ್ಬಿಡ್ತೀರಾ. ಅವಳೇನು ಮಾಡಿದ್ಲು ಅಂತ ಗೊತ್ತಾ? ವಿಷಯ ಏನಂತ ಗೊತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಸೊಸೆ ಬಗ್ಗೆ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ ಅಷ್ಟೇ. ಹತ್ತಿರ ಬರಬೇಡ ಅಂಚರ, ದೂರ ಇರು. ಏನಾಯ್ತಮ್ಮ ಅಂಚರ? ಅದೇನಾಯ್ತು ಅಂತ ಹೇಳ ನೋಡಿ, ಅವಳ ಕೈಯಲ್ಲಿ ಏನಿದೆ ಅಂತ. ಏನಮ್ಮ ಅದು? ಔಷಧಿಯಮ್ಮ. ಔಷಧಿ ಅಂತ ಕಣ? ಅಯ್ಯೋ ಅಪ್ಪ, ಅದು ಔಷಧಿ ಅಲ್ಲ. ನೋಡಿ ಮಗ, ಔಷಧಿ ಹಚ್ತೀನಿ ಅಂದ್ರೆ ಹೇಗ್ ಓಡೋಗ್ತಿದ ನಿಮ್ ಮಗ? ಅಗಸ್ತ್ಯ, ಔಷಧಿ ಅಂತ ಹೇಳ್ತಿದ್ದಾಳಲ್ವಾ, ಅದನ್ನ ಹಚ್ಕೊಳಕ್ಕೆ ನಿಂಗೆ ಏನ್ ಪ್ರಾಬ್ಲಮ್? ಅಯ್ಯೋ ಚಿಕ್ಕಮ್ಮ, ಹೇಗ್ ಹೇಳಿ ನಿಮ್ಗೆ, ಅದು ಔಷಧಿ ಅಲ್ಲ, ಅದು ಸಗಣಿ. ಸಗಣಿನ ನನ್ನ ಕೈಗೆ ಮುಖಕ್ಕೆ ಹಚ್ತಾಳಂತೆ. ಇಂಚರ ದೂರ ಇರು ಪ್ಲೀಸ್, ಬರಬೇಡ ಇಂಚರ, ಇಟ್ ಸ್ಟಿಂಕ್ಸ್. ದೂರ ಇರು ಇಂಚರ ಪ್ಲೀಸ್, ದೂರ ಇರು. ಹಚ್ಚಿಸ್ಕೋ, ನನ್ನ ಫ್ರೆಂಡ್ ಹೇಳಿರೋ ಔಷಧಿ ಇದು, ಅವಳು ತುಂಬಾ ಒಳ್ಳೆ ಡಾಕ್ಟರ್. ಇಂಚರ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ನಿನ್ ಫ್ರೆಂಡು ದನದ ಡಾಕ್ಟರ್. ನನಗದೆಲ್ಲ ಗೊತ್ತಿಲ್ಲ, ನೀ ಹಚ್ಚಿಸ್ಕೋಬೇಕು ಅಷ್ಟೇ. ನೋಡು, ನನಗೆ ಯಾವ ಔಷಧಿನೂ ಬೇಡ. ನಾನ್ ಬಿಡಲ್ಲ. ಗ್ಲಾಸ್ ಅದು. ನಿನ್ಗೇನ್ ಕಾಮನ್ ಸೆನ್ಸ್ ಇಲ್ವಾ? ಗ್ಲಾಸ್ ಬಿದ್ದಿದ್ಯಾ? ತಲೆಗೇನಾದ್ರೂ ಬಿದ್ದಿದ್ರೆ ಯಾರು ಹೊಣೆ? ಹಲೋ, ಏನ್ ಸುಮ್ನೆ ನಿಂತಿದ್ಯಾ, ಮಾತಾಡು, ನಿಂಗೆ ಕೇಳ್ತಿರೋದು. ಬೆಳಗಿಂದ ಕೈ ಎತ್ತಕ್ ಆಗ್ತಿರ್ಲಿಲ್ಲ, ಈಗೇನು ಇಷ್ಟೊಂದು ಮೂಮೆಂಟ್ ಮಾಡ್ತಿದೀಯ? ನಾನು ಸುಳ್ಳು ಹೇಳಿದ್ದು ಗೊತ್ತಾಯ್ತ ನಿಂಗೆ? ನಾನೇನ್ ದಡ್ಡಿ ಅಲ್ಲ, ಬಾ, ನೀನ್ ಮಾಡಿರೋ ತಪ್ಪಿಗೆ ಈಗ ಸಗಣಿ ಹಚ್ತೆ. ನೋವೇ ನಾನ್ ಹಚ್ಚಕ್ ಬಿಡಲ್ಲ. ನೀನ್ ನೋವೆ ಅಂದ್ರೆ ಬಿಡೋರು ಯಾರು? ಸಗಣಿ ಹಚ್ಚೆ ಹಚ್ತೇನೆ. ಇಂಚರ ಬೇಡ, ದೂರ ಇರು ಇಂಚರ. ಇಂಚರ ದೂರ ಇರು ಅಂದೆ ತಾನೆ ಇಂಚರ. ಪ್ಲೀಸ್ ಇಂಚರ, ಪ್ಲೀಸ್ ದೂರ ಇರು. ಇವ್ರಿಗೆ ಎಷ್ಟು ವಯಸ್ಸಾದ್ರು ಮಕ್ಕಳ ತರಾನೇ ಆಡ್ತಾರೆ. ಹಾಗೆ ಇಲ್ಲಿ ಬಿಡು ಕೈಲಾಶ್, ಮನೇಲಿ ಯಾವಾಗ್ಲೂ ನಗು ಇರುತ್ತೆ. ಅಶ್ವಿನಿ, ನಿಮ್ಮ ಅಣ್ಣ ಅತ್ತಿಗೆ ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ? ಹೌದಾ?
ಸರಿ ಹಾಗಾದ್ರೆ ಮನೇಲಿರೋ ಕನ್ನಡಿ ಎಲ್ಲ ಮನೆಯಿಂದ ಹೊರಗೆ ಬಿಸಾಕ್ತೀನಿ. ಇನ್ಮೇಲೆ ನನ್ನ ಮುಖನೇ ನೋಡು. ನೀನು ದಿನಕ್ಕೆ 4 ಸಲ ಸ್ನಾನ ಮಾಡ್ತೀಯ ಅಂದ್ರೆ ನಿನ್ ಮುಖನೇ ನೋಡ್ಕೊಂಡಿರ್ತೀನಿ. ಬೇಕಾದ್ರೆ ಪ್ರತಿದಿನ ಸಗಣಿನ ನಿನ್ಗೆ ನಾನೇ ಹಚ್ತೀನಿ.